think of what he's done. ಎಸ್ ವಿದ್ಯಾರ್ಥಿಗಳಿಗೆ ಪಾಠ ಕಲಿಯೋದಕ್ಕೆ ಶಾಲೆಯಲ್ಲಿ ಕೊಠಡಿಯೇ ಇಲ್ಲ ಬದಲಾಗಿ ಅಶ್ವತ್ಥ ಕಟ್ಟೆ ಕೆಳಗೆ ಕೂತ್ಕೊಂಡು ಮಕ್ಕಳು ಪಾಠ ಕಲಿಯುವಂತ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಯಾವ ಗ್ರಾಮ ಯಾವ ಶಾಲೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಸಿಗ್ತಾ ಇದೆ ಬನ್ನಿ ನೋಡ್ಕೊಂಡು ಬರೋಣ ಶಾಲೆಯ ಕೊಠಡಿ ಇಲ್ಲದೆ ಅಶ್ವತ್ಥ ಕಟ್ಟೆ ಮೇಲೆ ಪಾಠ ಕೇಳುವಂತ ಪರಿಸ್ಥಿತಿ ಎದುರಾಗಿದೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಕಟ್ಟೆ ಮೇಲೆ ಕುಳಿತು ಅವರು ಪಾಠವನ್ನ ಕೇಳಬೇಕಾಗಿದೆ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಬಂಗವಾದಿ ಗ್ರಾಮದಲ್ಲಿರುವಂತ ಒಂದು ಶಾಲೆಯ ವ್ಯವಸ್ಥೆಗೆ ಒಳಗಾಗಿರುವಂತದ್ದು ಹಾಲಿ ಶಾಸಕರಾದ ರಮೇಶ್ ಕುಮಾರ್ ಅವರ ಕ್ಷೇತ್ರದ ಶಾಲೆ ಇದಾಗಿದೆ ಇನ್ನು ಮಾವಿನ ಹಣ್ಣಿನ ನಗರಿಯಲ್ಲಿ ಮಕ್ಕಳಿಗೆ ಮಣ್ಣಿನ ಮೇಲೆ ಪಾಠ ನಡೆಯತಾ ಇದೆ ಶಿಥಿಲಗೊಂಡಿರುವಂತ ಕಟ್ಟಡದಲ್ಲಿಯೇ ಇಷ್ಟು ವರ್ಷ ಪಾಠ ಮಾಡಲಾಗ್ತಾ ಇತ್ತು ಆದರೆ ಆ ಒಂದು ಕಟ್ಟಡ ಈಗಲೋ ಆಗಲೋ ಅನ್ನುವಂತ ಸ್ಥಿತಿಯಲ್ಲಿ ಇತ್ತು ಆದ ಕಾರಣ ಆ ಕಟ್ಟಡದಿಂದ ಮಕ್ಕಳನ್ನು ಹೊರತಂದು ಈಗ ಅಶ್ವತ್ಥ ಕಟ್ಟೆ ಕೆಳಗೆ ಕೂರಿಸಿ ಅವರಿಗೆ ಪಾಠವನ್ನು ಮಾಡಲಾಗ್ತಾ ಇತ್ತು ನಂತರದಲ್ಲಿ ಈಗ ಒಂದೇ ಒಂದು ಕೊಠಡಿ ಅಂದ್ರೆ ಅಲ್ಲಿರುವಂತ ಹಾಲಿನ ಕೇಂದ್ರ ಏನಿದೆ ನಂದಿನಿ ಈ ಒಂದು ಮಿಲ್ಕ್ ಬೂತ್ ಇದೆಯಲ್ಲ ಅದರ ಮೇಲೆ ಒಂದು ಚಿಕ್ಕ ರೂಮ್ ಇದೆ ಆ ರೂಮ್ ನಲ್ಲಿ ಮಕ್ಕಳಿಗೆ ಈಗ ಪಾಠವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಸೋ ಅದಲ್ಲದೆ ಶಾಸಕರ ನಿಧಿಯಿಂದ ಕೂಡ ಹಣ ಬಿಡುಗಡೆಯಾಗಿದೆ ಆದರೆ ಅಲ್ಲಿ ಕಟ್ಟಡವನ್ನ ನಿರ್ಮಾಣ ಮಾಡೋದಕ್ಕೆ ಆ ಜಾಗದ ಒಂದು ತಗಾದೆಗಳು ಶುರುವಾಗ್ತಾ ಇದೆ ಯಾಕಂತಂದ್ರೆ ಕಳೆದ 30 40 ವರ್ಷಗಳಿಂದಲೂ ಕೂಡ ಶಾಲೆ ಇದ್ದಂತ ಜಾಗ ಬೇರೆ ಯಾರೋ ಖಾಸಗಿ ವ್ಯಕ್ತಿಗೆ ಸಂಬಂಧಪಟ್ಟಂತ ಜಾಗ ಆಗಿದೆ ಅನ್ನೋ ಒಂದು ಆರೋಪ ಕೂಡ ಕೇಳಿಬರ್ತಾ ಇದೆ ಅದಲ್ಲದೆ ಅದನ್ನ ಹೊರತುಪಡಿಸಿದ್ರೆ ಪಕ್ಕದಲ್ಲೇ ಇರುವಂತ 2 ಎಕರೆ ಸರ್ಕಾರಿ ಜಾಗ ಏನಿದೆ ಆ ಸರ್ಕಾರಿ ಜಾಗದಲ್ಲಿ ಅನಧಿಕೃತ ಕಟ್ಟಡಗಳು ಕೂಡ ಅಂದ್ರೆ ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ ಅದರ ಜೊತೆಗೆ ಅಲ್ಲಿರುವಂತ ಗ್ರಾಮಸ್ಥರೆ ತಿಪ್ಪೆಯನ್ನ ತಂದು ಅಲ್ಲಿ ಆ ಸರ್ಕಾರಿ ಜಾಗದಲ್ಲಿ ತಿಪ್ಪೆಯನ್ನ ಕೂಡ ಮಾಡ್ಕೊಂಡಿದ್ದಾರಂತೆ ಸೋ ಮಕ್ಕಳಿಗೆ ಈಗ ಹಣ ಬಿಡುಗಡೆಯಾದರೂ ಕೂಡ ಕಟ್ಟಡವನ್ನ ಕಟ್ಟಿಸೋದು ಯಾವ ಜಾಗದಲ್ಲಿ ಅನ್ನುವಂತ ಒಂದು ಅತಂತ್ರದ ಸ್ಥಿತಿಯಲ್ಲಿ ಇದ್ದಾರೆ ಅಧಿಕಾರಿಗಳು ಒಂದು ಕಡೆ ಗ್ರಾಮಸ್ಥರು ಹೇಳ್ತಾರೆ ನಮ್ಮ ಸರ್ಕಾರದ ಜಾಗ ಏನಾದರೂ ಒತ್ತುವರಿ ಆಯಿತು ಅಂದ್ರೆ ಅದನ್ನ ಮುಲಾಜಿಲ್ದೆ ಮುಟ್ಟುಗೋಲು ಹಾಕೋಬೇಕು ಆ ಜಾಗದಲ್ಲಿ ಮಕ್ಕಳಿಗೆ ಕಟ್ಟಡವನ್ನ ಕಟ್ಟಿಸ್ಕೊಡಿ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಶಾಸಕರು ತಮ್ಮ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಿದ್ದಾರೆ ಅಂದ್ರೆ ಶಾಸಕರ ನಿಧಿಯಿಂದ 3 ಕೊಠಡಿಗಳಿಗೆ ಹಣವನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ ಸೋ ನಂತರದಲ್ಲಿ ಈಗ ಕಾರ್ಯಪ್ರವೃತ್ತರಾಗಿರಬೇಕಾಗಿರುವಂತ ಅಧಿಕಾರಿಗಳಿಗೆ ಸಾಕಷ್ಟು ಗೊಂದಲ ಇಲ್ಲಿ ಉಂಟಾಗ್ತಾ ಇದೆ ಸೋ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಅಲ್ಲಿನ ಸ್ಥಳೀಯರ ಜೊತೆಗೆ ಮತ್ತು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳ ಜೊತೆಗೆ ಮಾತನಾಡ್ತಾ ನೋಡ್ತಾ ಹೋಗೋಣ सो नहीं नोड़ता हलय शाल कटड़ नानगे हलू दशक मकलू अली पाठव केल्ता सो आ कटड़ विजुअल नोड़ता तिपेदारे अली सरकारी जगह अंत सो सरकार के संबंध पट्ट एरू एकरे जग ऐन आ एकरे जगह जनरु तिपेदारे जो मन कूड़ा कट्टारे अंत आरोप केबरता है नोड़ता दृश्य बंद सुमार दशक हिंदे निर्माण ಸರ್ಕಾರಿ ಶಾಲೆ ಈ ಶ್ರೀನಿವಾಸಪುರದ ಬಂಗವಾದಿ ಗ್ರಾಮದಲ್ಲಿರುವಂತ ಒಂದು ಸರ್ಕಾರಿ ಶಾಲೆ ಇದಾಗಿರುತ್ತೆ ಸೋ ಅಲ್ಲಿನ ಸಮುದಾಯ ಭವನನ್ನ ಕೂಡ ನೀವು ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಮತ್ತು ಶಾಲೆ ಯಾವ ರೀತಿ ಶಿಥಿಲಾವಸ್ಥೆಗೆ ತಲುಪಿತ್ತು ಯಾವಾಗ ಬೇಕಾದರೂ ಕಟ್ಟಡ ಕುಸಿಬಹುದು ಹೇಳಿ ಕೇಳಿ ಇತ್ತೀಚೆಗೆ ಮಳೆ ಹೆಚ್ಚಾಗ್ತಾ ಇದೆ ಮಳೆ ಇರುವಂತ ಸಂದರ್ಭ ಯಾವಾಗ ಕಟ್ಟಡ ಕುಸಿಯುತ್ತೋ ಅನ್ನುವಂತ ಆತಂಕದಲ್ಲಿ ಮಕ್ಕಳನ್ನ ಅಶ್ವತ್ಥ ಕಟ್ಟೆ ಕೆಳಗೆ ಕರ್ಕೊಂಡು ಪಾಠ ಮಾಡ್ತಾ ಇದ್ರು ಅಲ್ಲಿನ ಮಾಸ್ಟರ್ಗಳು ಮತ್ತು ಹೆಡ್ ಮೇಡಂ ಎಲ್ಲರೂ ಕೂಡ ನಂತರದಲ್ಲಿ ಈಗ ನೀವು ನೋಡ್ತಾ ಇರುವಂತ ದೃಶ್ಯ ಅಲ್ಲಿನ
ಆ ಹಾಲಿನ ಕೇಂದ್ರ ಆ ಕೇಂದ್ರದಲ್ಲಿ ಮೇಲ್ಭಾಗದಲ್ಲಿ ಸ್ವಲ್ಪ ಕೊಠಡಿಯ ಜಾಗವನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಟೆಂಪರರಿ ಮಕ್ಕಳಿಗೆ ಅಳ್ಳಿ ಕಟ್ಟೆ ಹತ್ರ ಪಾಠ ಮಾಡೋದು ಬೇಡ ಒಂದು ಕೊಠಡಿ ಇರಲಿ ಅನ್ನುವಂತ ಒಂದು ಒಂದು ರಿಕ್ವೆಸ್ಟ್ ಅನ್ನು ಮಾಡಿದ್ದಾರೆ ಸೋ ಹಾಗಾಗಿ ಅಲ್ಲೊಂದಷ್ಟು ಸ್ಪೇಸ್ ಕಲ್ಪಿಸಿದ್ದಾರೆ ಮಕ್ಕಳು ಸದ್ಯ ಅಲ್ಲಿ ಪಾಠ ಕಲಿತಾ ಇದ್ದಾರೆ ಈಗಾಗಲೇ ಶಾಸಕರ ನಿಧಿಯಿಂದ ಹಣ ಬಿಡುಗಡೆ ಆಗಿದೆ ಸುಮಾರು 15 20 ದಿನಗಳು ಕೂಡ ಕಳೆದಿದೆ ಸೋ ನಂತರದಲ್ಲಿ ಏನು ಮಾಡುತ್ತಾರೆ ಅಧಿಕಾರಿಗಳು ಅನ್ನುವಂತದ್ದು ಸಾಕಷ್ಟು ಗೊಂದಲ ಅಲ್ಲಿ ನಿರ್ಮಾಣ ಆಗಿದೆ ಅಲ್ಲಿನ ಜನರೇ ಹೇಳೋ ಹಾಗೆ ಸಾಕಷ್ಟು ಗೊಂದಲ ಕಾಡ್ತಾ ಇದೆ ಕೆಲವೊಂದು ಕಡೆ ಒತ್ತುವರಿಯಾಗಿದೆ ಜಾಗ ಮತ್ತೊಂದು ಕಡೆ ಈಗಿರುವಂತ ಶಾಲಾ ಆವರಣ ಬಂದು ಖಾಸಗಿ ವ್ಯಕ್ತಿಗೆ ಸೇರ್ಪಡುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಸರ್ಕಾರಿ ಜಾಗ ಯಾವುದು ಸರ್ವೆ ನಡೆಸಬೇಕು ಸರ್ವೆ ಮಾಡಿ ಕಟ್ಟಡ ಶುರು ಮಾಡಿ ಅಂತಾರೆ ಸೊ ಅಲ್ಲಿನ ಜನರು ಮತ್ತು ಅಲ್ಲಿನ ಹೆಡ್ ಮೇಡಂ ಆಗಿರಬಹುದು ಮಕ್ಕಳು ಏನು ಹೇಳ್ತಾರೆ ಬನ್ನಿ ನೋಡೋಣ ಸರ್ಕಾರಿ ಇದೆ ಪ್ರಾಥಮಿಕ ಶಾಲೆ ಮನೆಯಲ್ಲಿ ನಮ್ಮ ಸ್ಕೂಲ್ಗೆ ಬಿದ್ದೋಗಿ ತುಂಬ ಸ್ಮಾರ್ಟ್ ಆಗೋಗಿದ್ದಾವೆ ಯಾರು ಇಲ್ಲಿ ಗಮನ ತಗೊಳ್ತಿಲ್ಲ ಎಲ್ಲರೂ ಇದು ಮಾಡ್ತಾ ಇದ್ದಾರೆ ಟೀಚರ್ಸ್ ಎಲ್ಲ ಇಟ್ಕೊಡ್ತಾರೆ ಚೆನ್ನಾಗಿ ಎಲ್ಲ ಫಂಕ್ಷನ್ ಇಟ್ಕೊಂಡು ಬ್ಯಾಗು ತಟ್ಟೆ ಲೋಟ ಎಲ್ಲ ಕೊಟ್ಟಿದ್ರು ಮತ್ತೆ ಪ್ರೆಸಿಡೆಂಟ್ ಎಲ್ಲ ಕೊಟ್ಟಿದ್ರು ಅದು ಎಲ್ಲ ಅಂತ ಅವರು ಕೊಟ್ಟಿದ್ರು ಎಲ್ಲ ಥ್ಯಾಂಕ್ಸ್ ಮತ್ತೆ ಸ್ಕೂಲೆಲ್ಲ ಬಿದ್ದೋಗಿದೆ ನಮಗೆಲ್ಲ ಕೇಳಿಸ್ತಲ್ಲ ಪಾಠ ಪಾಠ ಎಲ್ಲ ಕೇಳಿಸ್ತಲ್ಲ ಟೀಚರ್ಸ್ ಚೆನ್ನಾಗಿ ಮಾಡ್ತಾರೆ ಅದ್ರೆ ಗುಂಪಲ್ಲಿ ಕೂತ್ಕೊಂಡು ಕೇಳಿಸ್ತಲ್ಲ ನಮಗೆ ಧೈರ್ಯ ಮತ್ತು ಸೌಂದರ್ಯ ಭಾವನೆ ಅದು ಕೊಟ್ಟಿದ್ದಾರೆ ಒಂದೆರಡು ಮೂರು ಅಲ್ಲೇ ಕೂತ್ಕೊಳ್ತಾರೆ ನಾವು ಫೋರ್ತ್ ಟು ಸೆವೆಂತ್ ಅಲ್ಲಿ ಕೂತ್ಕೊಳ್ತೀವಿ ಚೆನ್ನಾಗೆ ಮಾಡ್ತಾರೆ ಪಾಠ ಆದರೆ ಏನು ಕೇಳಿಸಲ್ಲ ನಮ್ಮ ಈ ಸ್ಕೂಲ್ ಬಿದ್ದೋಗಿ ತುಂಬ ಸ್ಮಾರ್ಟ್ ತಿಂಗಳೇ ಆಗೋಗಿದ್ದಾವೆ ಇದು ಕಟ್ಸ್ಕೊಡೋಕ್ಕೆ ಇದಿಲ್ಲ 2 ಎಕರೆ ಇದೆ ಅದು ಕಟ್ಟಕ್ಕೆ ಯಾರು ಮುಂದೆ ಇದಾಗ್ತಿಲ್ಲ ತಹಸೀಲ್ದವ್ರು ಯಾರು ಇದು ಮಾಡ್ತಾ ಇಲ್ಲ ಎಷ್ಟು ಎಷ್ಟು ಇದು ಮಾಡಿದ್ರೆ ಏನು ಮಾಡ್ತಾ ಇಲ್ಲ ಸೊ ಎಲ್ಲ 2 ಎಕರೆ ಇದೆ ಕಟ್ಕೊಂಡು ಒಂದು ನಮ್ಮ ಆಟದ ಮೈದಾನ ಎಲ್ಲ ಮಾಡಿ ಬಿಲ್ಡಿಂಗ್ ಎಲ್ಲ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಮತ್ತು ಟಾಯ್ಲೆಟ್ ಪ್ರಾಬ್ಲಮ್ ಇದೆ ನಾವು ಆಚೆ ಕಡೆ ಹೋಗ್ಬೇಕು ಆಚೆ ಕಡೆ ಹೋದ್ರೆ ಇದಂತಾರೆ ಎಲ್ಲ ಸ್ವಚ್ಛ ಭಾರತ ಅಂತಾರೆ ಆಚೆ ಕಡೆ ಹೋದ್ರೆ ಏನು ಸರ್ ಸ್ವಚ್ಛ ಭಾರತ ಆಗುತ್ತೆ ಹಾಗೆಲ್ಲ ಸೊ ಬೇಗ ಟಾಯ್ಲೆಟ್ ವ್ಯವಸ್ಥೆ ಮಾಡಿಕೊಡಿ ಮತ್ತು ನಮಗೆ ಟೀಚರ್ ಪಿ ಟಿ ಟೀಚರ್ ಕೂಡ ಬೇಕು ನಮಗೆ ಇದಿಲ್ಲ ಸೊ ಎಲ್ಲ ಇದು ಮಾಡಿಕೊಡಿ ನಮಗೆಲ್ಲ ಟೀಚರ್ಸ್ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಎಲ್ಲ ಇದು ಮಾಡ್ಕೊಳ್ತಾರೆ ಮತ್ತು ನಾವು ಬ್ಯಾಂಗ್ಳೂರಲ್ಲಿ ಇದ್ದಿದ್ದು ಬಂದಿದ್ವಿ ಇಲ್ಲಿಗೆ ಸೊ ಬಂದು ಚೆನ್ನಾಗಿ ನಮಗೆ ಸಿಂಹ ಬಡವರು ಸರ್ ಬಂದು ಇದ್ವಿ ಇಲ್ಲಿ ಸ್ಕೂಲ್ಗೆ ಬಂದು ಇತ್ತು ಮಳೆ ಜೋರಾಗಿ ಬಂದಿದೆ ಎಲ್ಲ ಆಗೋಗಿದ್ದೆ ನಮ್ಮಪ್ಪ ಬೇರೆ ಸ್ಕೂಲ್ಗೆ ಹಾಕೋಣ ಅಂತಾರೆ ಅಂದರೆ ದುಡ್ಡಿಲ್ಲ ತುಂಬ ಬಡವರು ಸರ್ ನಮ್ಮಪ್ಪ ಸೇರ್ಕೊಂಡಿದ್ದಾರೆ ನಮ್ಮಮ್ಮ ಇಲ್ಲ ನಮ್ಮಪ್ಪ ಕಾರ್ ಡ್ರೈವರ್ ಅದಕ್ಕೆ ಇದು ಹಾಕೋಣ ಅಂತಾರೆ ನಮ್ಮ ದುಡ್ಡಿನ ಬೇಡಪ್ಪ ಇಲ್ಲೇ ಚೆನ್ನಾಗಿ ಹೇಳ್ಕೊಡ್ತಾರೆ ಇಲ್ಲೇ ಓದ್ತೀವಿ ಕಷ್ಟ ಆಗೋದಿದ್ದಾಗ ಇಲ್ಲೇ ಓದ್ತೀವಿ ಅಂತೀವಿ ಮತ್ತು ನನ್ನ ಹೆಸರು ಶಿವಶಂಕರ್ ಗೌಡ ಅಂತೇಳಿ ನಾವು ಈ ಶಾಲೆಗೆ ನಮ್ಮ ಮನೆಯಿಂದನೂ ಮಕ್ಕಳನ್ನ ಕರೆಸ್ತಾ ಇದ್ದೀವಿ ನಾನು ಹಿಂದೆ ಖಾಸಗಿ ಶಾಲೆಗೆ ಮಕ್ಕಳನ್ನ ಸೇರಿಸಿದ್ದೆ ಆದರೆ ನಮ್ಮ ಶಾಲೆಯಲ್ಲಿ ಮಕ್ಕಳ ಒಂದು ಸಂಖ್ಯೆ ಕಡಿಮೆ ಆಗಿದ್ದರಿಂದ ನಮ್ಮ ಮನೆ ಪಕ್ಕದವರು ನಮ್ಮ ಮನೆಯವ್ರನ್ನ ಸೇರಿಸಿ ಒಂದು 7-8 ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಬಂದು ಸೇರಿಸಿದ್ವಿ ಸೇರಿಸಿದಾದಮೇಲೆ ಕಳೆದ ವರ್ಷ ಈ ಶಾಲೆ ತುಂಬ ಶಿಥಿಲ ಆಗಿತ್ತು ಆದರೂ ಕೂಡ ಆ ವರ್ಷ ಪೂರ್ತಿ ಶಾಲೆ ತರಗತಿಗೆ ನಡೆದು ಇತ್ತೀಚೆಗೆ ಮೊನ್ನೆ ನಡೆದಂಥ ಮಳೆಯಿಂದಾಗಿ ತುಂಬ ಹಾಳಾಗಿದೆ ಶಾಲೆ ನೀವು ಈಗಾಗಲೇ ನೋಡಿದ್ದೀರಾ ಹಾಗಾಗಿ ನಾವು ಇವಾಗ ಪೋಷಕರು ಈ ಮಕ್ಕಳನ್ನ ಅಲ್ಲಿಂದ ಕರ್ಕೊಂಬಂದು ಇಲ್ಲಿ ಸೇರಿಸಿದ್ವಿ ಈಗ ಎಲ್ಲಿಗೆ ಸೇರಿಸ್ಬೇಕಂತ ಗೊತ್ತಾಗದೆ ಮಧ್ಯದ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಮಕ್ಕಳನ್ನೆಲ್ಲ ಕರ್ಕೊಂಡು ಏನು ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ದೀವಿ ಆದಷ್ಟು ಬೇಗ ತಿಪ್ಪೇಗುಂಡಿಗಳು ನೀವು ಅಧಿಕಾರಿಗಳು ಬಂದು ಹೇಳ್ತಾ ಇದ್ದೀವಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದ್ದು ನಾವು ಅವ್ರ ಜಾಗ ಕೊಟ್ಟರೆ ನಾವು ಕಟ್ಟಡ ಕಟ್ಟೋಕೆ ರೆಡಿ ಇದ್ದೀವಿ ಅಂತ ಹೇಳ್ತಾರೆ ಅವ್ರು ಕೇಳಿದರೆ ಇದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಿದ್ದು ನಾವು ಕಟ್ಟೋದಕ್ಕೆ ರೆಡಿ ಇದ್ದೀವಿ ಅದು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವ್ರು ಹೇಳ್ಕೊಂಡು ಮಧ್ಯದಲ್ಲಿ ಬಡ ಮಕ್ಕಳನ್ನ ಜೀವನ ಹಾಳು ಮಾಡೋಂಥ ಪರಿಸ್ಥಿತಿಗೆ ಹೋಗಿದ್ದಾರೆ ಅದರಿಂದ ಇವನ್ನೆಲ್ಲ ಕೇಳಿ ಸಾಕಾಗಿದೆ ಇನ್ನು ಮುಂದೆ ನಾವು ಇದನ್ನೆಲ್ಲ ಕೇಳೋದಕ್ಕೆ ರೆಡಿ ಇಲ್ಲ 9ನೇ ತಾರೀಕು ಒಳಗಡೆ ಇದಕ್ಕೇನಾದರೂ ಒಂದು ನಿರ್ಧಾರ ತಗೊಳ್ಳಿಲ್ಲ ಅಂದರೆ ಮುಂದೆ ಆಗುವಂಥ ಅನಾಹುತಗಳಿಗೆ ನೇರ ಹೊಣೆ ಅವರೇ ಆಗ್ತಾರೆ ಅಂತೇಳಿ ಈ ಮೂಲಕ ತಮ್ಮ ಮೂಲಕ ಅವ್ರಿಗೆ ತಿಳಿಸ್ಕೊಳ್ಳೋದಕ್ಕೆ ಕೇಳ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಮುನಲಕ್ಷ್ಮಮ್ಮ ಅಂತ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಗವಾದಿಯಲ್ಲಿ ಸುಮಾರು 28 ವರ್ಷಗಳಿಂದ ನಾನು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಮುಖ್ಯ ಶಿಕ್ಷಕಿಯಾಗಿ ನಾನು ನನಗೆ ಇಲ್ಲಿ ಇರುವಂಥ ಸಂಕಷ್ಟ ಅಂದರೆ
ಮಕ್ಕಳಿಗೆ 57 ಜನ ಮಕ್ಕಳು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಶಾಲೆ ಇಲ್ಲ ಶಾಲೆ ಇಲ್ಲ ಶಿಥಿಲಾವಸ್ಥೆ ಆಗಿದೆ ಬಿದ್ದೋಗಿದೆ ಈಗ ಒಂದು ಸಮುದಾಯ ಭವನದಲ್ಲಿ ನಾನು ಮಕ್ಕಳನ್ನ ಇಟ್ಕೊಂಡು ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದೀವಿ ಹೊರಗಡೆ ಎಲ್ಲ ಅಶ್ವತ್ ಕಟ್ಟೆ ಇಂತ ಕಡೆನೆ ಇಟ್ಕೊಂಡು ಕೆಲವೆಲ್ಲ ಪಾಠ ಮಾಡುವಂತ ಪರಿಸ್ಥಿತಿ ಇದೆ ನೇರವಾಗಿ ಅಡಿಗೆ ಮಾಡೋದಕ್ಕೂ ಇಲ್ಲಿ ಅಡಿಗೆ ಕೋಣೆ ಇಲ್ಲ ಮಕ್ಕಳಿಗೆ ಸ್ವಚ್ಛವಾಗಿ ನಾವು ಅಡಿಗೆ ಮಾಡಿ ಬಡಿಸಬೇಕು ಅಂದ್ರೆ ಕೂಡ ಹೊರಗಡೆ ಮಾಡಿ ಬಡಿಸುವಂತ ಪರಿಸ್ಥಿತಿ ಬಂದಿದೆ ನಮಗೆ ಏನೇ ಮಾಡಿ ಇವಾಗ ಶಾಲೆಗೆ ಮಂಜೂರಾಗಿರುವಂತ 2 ಎಕರೆ ಜಮೀನನ್ನ ಬಿಡಿಸ್ಕೊಂಡು ಅಲ್ಲಿ ಆ ಒಂದು ತಿಪ್ಪೆ ಮನೆಗಳು ಇರೋದನ್ನ ತೆರವುಗೊಳಿಸಿ ಅಲ್ಲಿ ನಮ್ಮ ಶಾಲೆಗೆ ಅನುಕೂಲ ಮಾಡಿಕೊಡಬೇಕಾಗಿ ನಾವು ಮಕ್ಕಳು ಎಲ್ಲ ಇಲ್ಲ ಇದ್ರು ಸ್ಟೌವ್ ಬರಷ್ಟ ಇದು ಗ್ಯಾಸ್ ಬರಷ್ಟ ಆಗಿ ತುಂಬಾ ಅನಾನುಕೂಲ ಆಯ್ತು ಅದೇನಾದರೂ ನಮಗೆ ಮಕ್ಕಳಿಗೆ ತೊಂದರೆ ಆಗಿದ್ರೆ ತುಂಬಾ ಕಷ್ಟ ಇತ್ತು ಇಂತ ಪರಿಸ್ಥಿತಿಯಲ್ಲಿ ನಾನು ಇಲ್ಲಿ ಇದು ಮಾಡಬೇಕು ಅಂದ್ರೆ ಕಷ್ಟ ಆಗ್ತಾ ಇದೆ ನಾವು 4 ಜನ ಮಹಿಳಾ ಶಿಕ್ಷಕರು ಇಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀವಿ ಮಕ್ಕಳು ಚೆನ್ನಾಗಿದ್ದಾರೆ ಆದರೆ ನಮಗೆ ಸರಿಯಾದ ಕಟ್ಟಡ ಇಲ್ಲದಿರೋದೆ ಇದು ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಒಂದು ಎಜುಕೇಶನ್ ಅವರು ಎಲ್ಲ ಸೇರಿ ಈ ಒಂದು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ 2 ಎಕರೆ ಜಮೀನನ್ನ ಮಂಜೂರು ಇದು ಮಾಡಿ ಖಾಲಿ ಮಾಡಿಸ್ಕೊಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾತನಾಡಲಿಕ್ಕೆ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಂಗವಾದಿ ಗ್ರಾಮಸ್ಥರಾಗಿರುವಂತಹ ನೀಲಾ ಅರ್ಜುನ ಅವರು ನಮಸ್ತೆ ನೀಲಾ ಅರ್ಜುನ ಅವರೇ ಸರ್ ಏನಿದು ಗವರ್ನಮೆಂಟ್ ಶಾಲೆ ಮಕ್ಕಳನ್ನ ಅಲ್ಲಿಗೆ ಸೇರಿಸಬೇಕು ಅಂತ ಒಂದ್ ಕಡೆ ಅಭಿಯಾನ ಆಗುತ್ತೆ ಮತ್ತೊಂದ್ ಕಡೆ ಕನ್ನಡ ಶಾಲೆಗಳನ್ನ ಉಳಿಸಬೇಕು ಅನ್ನುವಂತ ಅಭಿಯಾನಗಳು ನಡೀತಾ ಇರುತ್ತೆ ಆದ್ರೆ ಆ ಮಧ್ಯದಲ್ಲಿ ಇಲ್ಲೆಲ್ಲ ಒಂದ್ ಕಡೆ ಶಾಸಕರು ದುಡ್ಡು ಕೊಟ್ಟರು ಕೂಡ ಕಟ್ಟಡ ಕಟ್ಟಿಸೋಕ್ ತೊಂದರೆ ಆಗ್ತಾ ಇದೆ ಏನ್ ಸಮಸ್ಯೆ ಕಾಡ್ತಾ ಇದೆ ಅಲ್ಲಿ ಅಂತ ಸರ್ಕಾರಿ ಜಾಗ ಅಂತ ಹೇಳಿ ಬಹುವಾದಿ ಶಾಲೆಗೆ ಅದನ್ನು ಡಿಸಿ ಅವರು 2 ಎಕರೆ ಮಂಜೂರು ಮಾಡಿದ್ದಾರೆ ಶಾಲಾ ಮಕ್ಕಳಿಗೆ ಆಟದ ಮೈದಾನಕ್ಕೆ ಅಂತಾನ 2 ಎಕರೆ ಪೂರ್ತಿ ಶಾಲೆಗೆ ಅಂತ ಮಂಜೂರು ಆಗಿದ್ಯಾ ಅದು ಟೋಟಲ್ ಬಂದು ಒಟ್ಟು ವಿಸ್ತೀರ್ಣ ಬಂದು 3 ಎಕರೆ ಒಂದು ಗುಂಟೆ ಇದೆ ಮೇಡಮ್ ಅದು ಸರಿ ಅದರಲ್ಲಿ 2 ಎಕರೆ ಬಂದು ಶಾಲಾ ಮಕ್ಕಳ ಆಟದ ಮೈದಾನ ಅಂತ ಹೇಳಿ ಡಿಸಿ ಅವರು ಶಾಲಾ ಮಕ್ಕಳಿಗೆ ಅಂತ ಮಾಡ್ಕೊಟ್ಟಿದ್ದಾರೆ ಸರಿ ಆದ್ರೆ ಇಲ್ಲಿ ಏನ್ ಮಾಡಿದ್ರೆ ಮೇಡಮ್ ಅಂದ್ರೆ ಈಗ ಶಾಲಾ 2 ಎಕರೆ ಅನ್ನೋದ್ರಲ್ಲಿ ಈಗ ಅಟ್ ಲೀಸ್ಟ್ ಅದರಲ್ಲಿ ಒಂದು 2 ಗುಂಟೆನೂ ಖಾಲಿ ಅನ್ನೋದ್ರಲ್ಲಿಲ್ಲ ಏನ್ ಮಾಡಿದ್ರು ಊರಿನ ಕೆಲವು ಗ್ರಾಮಸ್ಥರು ಮತ್ತು ಒಂದು ಕೆಲವರೆಲ್ಲ ಏನ್ ಮಾಡಿದ್ರೆ ಅದ್ರಲ್ಲಿ ಕಸದ ತಿಪ್ಪೆ ಗುಂಡೆಗಳನ್ನ ಹಾಕೊಂಡು ಕೆಲವರು ಪೆಡ್ಡುಗಳು ಹಾಕೊಂಡು ಈ ರೀತಿ ಎಲ್ಲ ಒತ್ತುವರಿ ಮಾಡ್ಕೊಬಿಟ್ಟಿದ್ದಾರೆ ಎಷ್ಟು ದಿವಸದಿಂದ ಮೇಡಮ್ ಇದು ಸುಮಾರು ವರ್ಷಗಳಿಂದ ಸುಮಾರು ಒಂದು 15 ವರ್ಷಗಳಿಂದ ಈ ರೀತಿ ಇದೆ ಮೇಡಮ್ ಇಲ್ಲಿ ಸೊ 10-15 ವರ್ಷದಿಂದ ಒತ್ತುವರಿ ಆದ್ರೂ ಕೂಡ ಯಾಕೆ ಅಲ್ಲಿ ಅಧಿಕಾರಿಗಳು ಯಾರು ಪ್ರಶ್ನೆ ಮಾಡ್ಲಿಲ್ವಾ ಅಂತ ಸರ್ಕಾರಿ ಜಾಗನ ಮೇಡಮ್ ಈಗ ಅಲ್ಲಿ ಸ್ಕೂಲ್ಗಳಲ್ಲಿ ಒಂದು ಎಸ್ಎಂಸಿ ಅಂತ ಅವರು ಎಲ್ಲ ಕೆಲವರು ಅಚ್ಚುಗಳು ಹಾಕೊಂಡಿದ್ದಾರೆ ಕೆಲವರು ಈಗ ಈ ವಿಚಾರದಲ್ಲಿ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಏನಾಗಿದೆ ಅಂದ್ರೆ ಈಗ ಗ್ರಾಮಸ್ಥರು ಕೋರ್ಟ್ ಕಚೇರಿಗಳೇ ಆಗಿರುವಂತ ಒಂದು ವ್ಯವಸ್ಥೆಗಳಾಗಿದೆ ಈಗ ಗ್ರಾಮಸ್ಥರು ಒಂದು ಕೆಲವು ಗ್ರಾಮಸ್ಥರು ಏನ್ ಮಾಡಿದ್ರೆ ಇದು ಶಾಲೆಯಲ್ಲಿ ಉಳಿಸ್ಕೋಬೇಕು ಒಂದು ಅದ್ದೂರಿ ಒಂದು ಮಾದರಿ ಶಾಲೆ ಮಾಡ್ಬೇಕು ಅನ್ನೋದು ಕೆಲವು ಗ್ರಾಮಸ್ಥರ ಒಂದು ಉದ್ದೇಶ ಇದೆ ಇನ್ನು ಕೆಲವರು ಅದನ್ನ ಒಂದು ಸ್ವಾರ್ಥಗಳಿಗೋಸ್ಕರ ಬಳಸ್ಕೊಳ್ಳೋಣ ಅಂತ ಕೆಲವರೆಲ್ಲ ಏನ್ ಮಾಡಿದಾರೆ ಅಂದ್ರೆ ಕೆಲವರು ಕಸದ ತುಪ್ಪೆ ಗುಂಡಿಗಳನ್ನ ಹಾಕೊಳ್ಳೋದಿಕ್ಕೂ ಕೆಲವರು ಕೆಲವೊಂದು ಪ್ರಭಾವಿಗಳೇ ಅದಕ್ಕೆ ಉತ್ತೇಜನ ನೀಡಿದ್ದಾರೆ ಸರ್ ಇದು ಮೊದಲಿಂದಾನೂ ಗವರ್ನಮೆಂಟ್ ಜಾಗ ಆಗಿತ್ತಾ ನಂತರದಲ್ಲಿ ಏನಾದ್ರೂ ಅಕ್ವೈರ್ ಮಾಡ್ಕೊಂಡಿದ್ಯಾ ಗವರ್ನಮೆಂಟ್ ಇದನ್ನ ಮೇಡಮ್ ಇದು ಮುಂಚೆ ಸರ್ಕಾರಿ ಜಾಗ ಮೇಡಮ್ ಸರ್ಕಾರ ಈ ಬಹುವಾದಿ ಗ್ರಾಮದಲ್ಲಿ ಹೇಳ್ಬೇಕಂದ್ರೆ ಎಲ್ಲಾ ಈ ಬಹುವಾದಿ ಗ್ರಾಮಕ್ಕೆ ಏನು ಸರ್ಕಾರಿ ಜಾಗಗಳಂತ ಒಂದು ಊರಿಗಂತೇಳಿ ಏನು ಸರ್ಕಾರದಿಂದ ಉಳಿಸಿ ಕೊಟ್ಟಿರ್ತಾರೋ ಒಂದು ಧನಮಂದಿ ಆಗ್ಬೋದು ಈ ತರ ಒಂದು ಊರಿನ ಒಂದು ಕ್ಷೇಮಾಭಿವೃದ್ಧಿಗೋಸ್ಕರ ಅಂತೇಳಿ ಏನು ಜಾಗಗಳು ಸರ್ಕಾರಿ ಜಾಗಗಳಂತ ಬಿಟ್ಟಿರ್ತಾರೋ ಅಂತ ಜಾಗಗಳೆಲ್ಲಾನು ಇಲ್ಲಿ ಕಬಳಿಕೆ ಆಗಿದೆ ಅದರಲ್ಲೂ ಅದರ ಬಗ್ಗೆ ಧ್ವನಿ ಎತ್ತೋದಕ್ಕೋಸ್ಕರ ಈಗ ಅವಶ್ಯಕತೆ ಇದೆ ಈಗ ಶಾಸಕರ ನಿಧಿಯಿಂದ ಹಣ ಬಿಡುಗಡೆ ಆಗಿದೆ 3 ಕೊಠಡಿಗಳಿಗೆ ಅಂತ ಅದ್ರ ಬಗ್ಗೆ ತಮ್ಗೆ ಏನಾದ್ರೂ ಮಾಹಿತಿ ಇದೆಯಾ ಇಲ್ಲ ನಮ್ಗೆ ಮಾಹಿತಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಬಿಟ್ಟು ಅಂದ್ರೆ ಬಿಡುಗಡೆ ಮಾಡ್ತೀವಿ ಆಗುತ್ತೆ ಅನ್ನೋದು ಒಂದು ಅನುದಾನಗಳಿದೆ ಬರ್ತಿರುವಂತ ಅನುದಾನಗಳು ಪಕ್ಕದ ಗ್ರಾಮಗಳಿಗೆ ಹೋಗ್ತಾ ಇದೆ ಮೇಡಮ್ ಇಲ್ಲಿ ಶಾಲಾ ಕಟ್ಟಿದಂತೆ ಬಹುವಾದಿಗೆ ಅಂತ ಬಂದಿತ್ತಂತೆ ಅದನ್ನೇನ್ ಮಾಡಿದ್ರೆ ಇಲ್ಲಿ ಒಂದು ಜಾಗ ಇಲ್ಲಿ ಇಲ್ಲ ಕಟ್ಟೋದಿಕ್ಕೆ ಅಂದ್ಬಿಟ್ಟು ನಿಮಗೆ ರೆಡಿ ಆದ ಜಾಗ ಇಲ್ಲ ಅಂದ್ಬಿಟ್ಟು ಏನ್ ಮಾಡಿದ್ರೆ ಪಕ್ಕದ ಗ್ರಾಮಕ್ಕೆ ಅದನ್ನ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ಅದ್ರಲ್ಲೂ ಯಾವ್ದನ್ನ ಪಕ್ಕದ ಗ್ರಾಮಕ್ಕೆ ಮಾಡಿದ್ದಾರೆ ಅಂತ ಅರ್ಜುನ್ ಅವರೇ ಯಾವ್ದನ್ನ ಪಕ್ಕದ ಗ್ರಾಮಕ್ಕೆ ಅಂದಿದ್ ನೀವು ಮೇಡಮ್ ಈಗ ಪಂಚಾಯತಿ ಇವ್ರ ಕಡೆಯಿಂದ ಮೇಡಮ್ ಈಗ ಇದು ಶಿಕ್ಷಣ ಇಲಾಖೆ ಕಡೆಯಿಂದ ಶಾಲೆಗಳ ಅಭಿವೃದ್ಧಿ ಮಾಡ್ಕೊಳ್ಳೋದಿಕ್ ಅಂದ್ಬಿಟ್ಟು ಫಂಡ್ ಏನು ಕಟ್ಟಡಗಳಿಗೆ ಅಂತೇಳಿ ಬಿಟ್ಟಿದ್ರಂತೆ ಅಮೌಂಟ್ ಓಕೆ ಆ ಒಂದು ಹಣ ಬಂಗ್ಲಾದೇಶ ಶಾಲೆಗೆ ಅಂತಾನೆ ಇಟ್ಟಿದ್ರಂತೆ ಬಟ್ ಅದನ್ನ ಇಲ್ಲಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಕೆಲವೊಂದು ಅಧಿಕಾರಿಗಳು ಇದರಲ್ಲಿ ಕೈ ಮಿಲಾಯಿಸಿ ಪಕ್ಕದ ಗ್ರಾಮದವ್ರಿಗೆ ಮಾಡ್ಕೊಟ್ಟಿದಾರಂತೆ ಈಗ ಜಸ್ಟ್ ಈಗ ಇದೀಗ ತಾನೇ ಕೆಲವೊಂದು ಬೇರೆ ಪತ್ರಕರ್ತರೆಲ್ಲ
ಎಲ್ಲ ಬಂದಿರಬೇಕಾದ್ರೆ ಈಗ ಅವರಿಗೆ ಈಗ ಪ್ರಸ್ತಾವನೆ ಮಾಡಿದ್ರು ಅದನ್ನ ನಮಗೆ ಕೇಳಲು ಕೊಟ್ಟದನ್ನ ನಾನು ಈಗ ನಿಮಗೆ ಮುಂದೆ ಹೇಳ್ತಾ ಇದೀನಿ ಮೇಡಂ ಓಕೆ ಓಕೆ ಸೋ ಒಟ್ಟಾರೆಯಾಗಿ ಈಗ ಅನುದಾನಗಳೇನೋ ಬರ್ತಾ ಇದೆ ಆದರೆ ಬಳಕೆ ಮಾಡ್ಕೊಳ್ಳಕ ಆಗದೆ ಅಧಿಕಾರಿಗಳ ಕೈ ಚೆಲ್ತಾ ಇದ್ದಾರೆ ಇಲ್ಲಿ ಅಂತ ಶಾಲೆ ಅಭಿವೃದ್ಧಿಗೆ ಆ ಹೌದು ಮೇಡಂ ಅಧಿಕಾರಿಗಳು ಜವಾಬ್ದಾರಿ ತಗೋತಾರೆ ಅಧಿಕಾರಿಗಳು ಇಲ್ಲಿ ಬರ್ತಾರೆ ನಮ್ಗೆ ವಸ್ತುಗೆ ಒತ್ತಡಕ್ಕೋಸ್ಕರ ಬರ್ತಾರೆ ಇದುವರೆಗೂ ಮುಂಚೆ ಎಲ್ಲ ಬಂದಿಲ್ಲ ಓಕೆ ಅಚಿಲಿ ಇವರು ಕೋರ್ಟ್ ಕಚೇರಿಗಳಿಗೆಲ್ಲ ಗ್ರಾಮಸ್ಥರು ಸುತ್ತಾಡಬೇಕಾಗ್ತದೆ ಸುತ್ತಾಡ್ತಾ ಇದಾರೆ ಆದ್ರಿಂದ ಗ್ರಾಮಸ್ಥರುಗಳಿಗೆ ಸ್ಪಂದಿಸ್ತಾ ಇಲ್ಲ ಇಲ್ಲಿನ ಒಂದು ಸಂಬಂಧಪಟ್ಟ ಅಧಿಕಾರಿಗಳು ಥ್ಯಾಂಕ್ ಯು ಸೋ ಮಚ್ ಅರ್ಜುನ್ ಅವರೇ ನಮ್ಮ ಜೊತೆ ಮಾತನಾಡಿದಕ್ಕಾಗಿ ನೋಡೋಣ ಅಧಿಕಾರಿಗಳು ಏನು ಉತ್ತರ ಕೊಡ್ತಾರೆ ಅಂತ ಅವರನ್ನು ಕೂಡ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೀವಿ ಸೋ ಒಟ್ಟಾರೆಯಾಗಿ ನೋಡ್ತಾ ಇದಿರಲ್ಲ ಈಗಷ್ಟೇ ಇಲ್ಲಿನ ಗ್ರಾಮಸ್ಥರು ಕೂಡ ಒಂದು ಮಾತು ಹೇಳಿದ್ರು ಅನುದಾನಗಳು ಬರ್ತಾ ಇದೆ ಶಾಲೆಯ ಅಭಿವೃದ್ಧಿಗೆ ಅಂತ ಫಂಡ್ ಗಳನ್ನು ರಿಲೀಸ್ ಮಾಡಲಾಗ್ತಾ ಇದೆ ಆದ್ರೆ ಇಲ್ಲಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇಲ್ಲ ಅವರಿಗೆ ಯಾಕಂದ್ರೆ ಯಾವ ಜಾಗದಲ್ಲಿ ಶಾಲೆ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅನ್ನೋದರ ಒಂದು ಆಪ್ಷನ್ ಸಿಗದೆ ಬೇರೆ ಗ್ರಾಮಗಳಲ್ಲಿ ಇರುವಂತಹ ಶಾಲೆಗಳಿಗೆ ಈ ಒಂದು ಅನುದಾನವನ್ನ ವರ್ಗಾಯಿಸಲಾಗ್ತಾ ಇದೆ ಅನ್ನುವಂತ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ ಸೋ ಇಷ್ಟಾದರೂ ಕೂಡ ಅಂದ್ರೆ ಮೊದಲಿನಿಂದಲೂ ಕೂಡ ಸರ್ಕಾರಿ ಜಾಗವೇ ಆಗಿತ್ತು ಆದ್ರೆ ಜನರು ಆ ಜಾಗವನ್ನ ಬಳಸ್ಕೊಳ್ತಾ ಇದ್ದಾರೆ ಆದ್ರೆ ಅಧಿಕಾರಿಗಳು ಪ್ರಶ್ನೆ ಮಾಡಬೇಕಾಗಿತ್ತು ಇಲ್ಲಿ ತನಕ ಯಾಕೆ ಸರ್ಕಾರಿ ಜಾಗದಲ್ಲಿ ತಿಪ್ಪೆ ನಿರ್ಮಾಣ ಆಗ್ತಾ ಇದೆ ಅಥವಾ ಕಟ್ಟಡಗಳನ್ನು ಕಟ್ತಾ ಇದ್ದಾರೆ ಮನೆಗಳನ್ನು ಕಟ್ತಾ ಇದ್ದಾರೆ ಅಂತ ಯಾವುದನ್ನೂ ಕೂಡ ಅಧಿಕಾರಿಗಳು ಗಮನ ಹರಿಸದೆ ಇತರ ಶಿಥಿಲಗೊಂಡಿರುವಂತಹ ಕಟ್ಟಡದಲ್ಲೇ ಮಕ್ಕಳು ಪಾಠ ಕೇಳಲಿ ಅಂತ ಸುಮ್ಮನಾಗ್ಬಿಟ್ಟಿದ್ರು ಸೋ ಯಾವಾಗ ಕಟ್ಟಡ ಅಲ್ಟಿಮೇಟ್ಲಿ ಅಲ್ಲಿ ಯಾರು ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸ್ಥಿತಿ ತಲುಪ್ತೋ ನಂತರದಲ್ಲಿ ಈಗ ಮಕ್ಕಳನ್ನ ಕರ್ಕೊಂಡು ಬೀದಿ ಬದಿಲಿ ಬಂದು ಕುತ್ಕೊಂಡು ಪಾಠ ಮಾಡುವಂತ ಒಂದು ಅನಿವಾರ್ಯ ಸ್ಥಿತಿ ಇಲ್ಲಿ ಎದುರಾಗಿದೆ ಮಕ್ಕಳ ಮೇಲೆ ಬಿದ್ದರೆ ಏನಾಗುತ್ತಿದ್ರು ಇದು ಏನು ಗ್ರಾಮಸ್ಥರಿಗೆ ಅವರು ಎಷ್ಟೊಂದು ಇದು ಮಾಡಿದ್ರು ಅಧಿಕಾರಿಗಳು ಏನು ಮಾಡಿದ್ರು ಈ ತರ ಮಳೆ ಬಂದು ಕೂಡ ಸುರಿತಾ ಇದೆ ಆದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇದ್ದಾರೆ ಏನು ಮಾಡಿದ್ರು ಅವರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಮಕ್ಕಳು ಇಲ್ಲಿ ಸ್ಥಿತಿಯಲ್ಲಿ ಇದ್ರು ಕೂಡ ಕೂತ್ಕೊಳ್ಳೋಕ್ಕಾಗಿಲ್ಲ ತಹಸೀಲ್ದಾರ್ ಏನಾಗಿದ್ರೆ ಇದ್ರಲ್ಲಿ ಒಳಗೆ ಬಂದ್ರೆ ನಾವು ಸೀಟ್ ಮಾಡ್ತೀವಿ ನೀವು ಎಲ್ಲ ನಾವು ಸಂದರ್ಭ ಅನ್ನೋದೇ ಮಳೆ ಬಂದು ಕೂಡ ಸುರಿತಾ ಇದೆ ಆದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇದ್ದಾರೆ ಏನ್ ಮಾಡಿದ್ರು ಅವರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಮಕ್ಕಳು ಇಲ್ಲಿ ಈ ಬಗ್ಗೆ ಮಾತನಾಡ್ಲಿಕ್ಕೆ ಕೋಲಾರ ಜಿಲ್ಲೆಯ ಡಿಡಿಪಿಐ ಕೃಷ್ಣಮೂರ್ತಿ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಕೃಷ್ಣಮೂರ್ತಿ ಅವರೇ ಸರ್ ಏನಿದು ಇಲ್ಲಿ ಶ್ರೀನಿವಾಸ್ ಪುರದಲ್ಲಿರುವ ಬಂಗವಾದಿ ಶಾಲೆಯ ಅವ್ಯವಸ್ಥೆ ಒಂದ್ ಕಡೆ ಕಟ್ಟಡ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ ಮತ್ತೊಂದ್ ಕಡೆ 2 ಎಕರೆ ಗವರ್ನಮೆಂಟ್ ಜಾಗ ಇದೆ ಆದ್ರೂ ಕೂಡ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ತಾ ಇಲ್ಲ ಫಂಡ್ಸ್ ಯಾವುದು ಇಲ್ವಾ ಶಾಸಕರ ನಿಧಿಯಿಂದ ಹಣ ಏನು ಸಿಕ್ಕಿಲ್ವಾ ಏನ್ ಸಮಸ್ಯೆ ಮೇಡಮ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋಕೆ ದುಡ್ಡಿನ ಸಮಸ್ಯೆ ಅಲ್ಲ ಅಲ್ಲಿರೋದೇನಂತಂದ್ರೆ ಜಾಗ ಸಮಸ್ಯೆ ಜಾಗ ಸಮಸ್ಯೆಗೆ ಈಗಾಗ್ಲೇ ನಾವು ಕ್ರಮ ವಹಿಸಿದೀವಿ ಬಿಒ ಮತ್ತೆ ತಹಶೀಲ್ದಾರ್ ಇಂದ ಸರ್ವೆ ಮಾಡ್ತಿದ್ವಿ ಸರ್ವೆ ಸ್ಕೆಚ್ ಆಗಿದೆ ಆ ಸರ್ವೆ ಸ್ಕೆಚ್ ಪ್ರಕಾರ ಈಗ ಅಸ್ವಸ್ ಮಾಡಿಸ್ಬೇಕು ಅಸ್ವಸ್ ಮಾಡಿದ್ಮೇಲೆ ಅಲ್ಲಿ ಬಿಲ್ಡಿಂಗ್ ಮತ್ತೆ ಉಳಿದ ಇದೆಲ್ಲ ಸ್ಟಾರ್ಟ್ ಆಗ್ತದೆ ಸೊ ಈಗ ಅಲ್ಲಿ ಈಗ 2 ಎಕರೆ ಜಾಗ ಇದೆಯಾ ಗವರ್ನಮೆಂಟ್ ಶಾಲೆ ಇಲ್ಲಿವರೆಗೂ ಏನಾಗಿದೆ ಅಂತಂದ್ರೆ ಇದೀಗ ಬರ್ತಿದ್ದ ಸಮಸ್ಯೆ ಅಲ್ಲ ಬಹಳ ವರ್ಷಗಳ ಹಿಂದಿನ ಸಮಸ್ಯೆ ಅದು ಆ ಸಮಸ್ಯೆನ ಈಗ ಬಗೆಹರಿಸೋದಕ್ಕೆ ನಾವು ಶ್ರೀನಿವಾಸಪುರ ಬಿಒ ತಹಶೀಲ್ದಾರು ಎಲ್ಲರೂ ಸಹ ಕ್ರಮ ತಗೋ
ಮಾಡ್ಕೊಂತಾ ಇದ್ದೀವಿ. ಸರಿ ಸರ್, ಇಲ್ಲಿವರೆಗೂ ಏನಾಗಿದೆ ಅಲ್ಲಿ ಒಂದು ಕೊಠಡಿಯಲ್ಲಿ ಇದು ಮಿಲ್ಕ್ ಡೈರಿನಲ್ಲಿ ಒಂದು ಸಮುದಾಯ ಭವನದಲ್ಲಿ ಕ್ಲಾಸ್ ನಡೀತಾ ಇದೆ, ಇನ್ನೊಂದು ದೇವಸ್ಥಾನದ ಒಂದು ಸಮುದಾಯ ಭವನ ಅಂತಂದ್ರೆ ಒಂದು ರೂಮು, ಎರಡು ಎರಡು ಕಡೆನೂ ಕೊಠಡಿಗಳು ಚೆನ್ನಾಗಿದೆ, ಉತ್ತಮವಾದ ಸ್ಥಿತಿಯಲ್ಲಿ ನಡೀತಾ ಇತ್ತು. ಇವತ್ತೇನಕ್ ನಡೀತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ವಿಚಾರ ಬಿಒ ಜೊತೆ ಕಾಂಟ್ಯಾಕ್ಟ್ ಮಾಡಿ ಏನಂತ ಅಂದ್ಬಿಟ್ಟು ವಿಚಾರ ತಿಳ್ಕೊಂಡು ನಾನು ಅದ್ರ ಬಗ್ಗೆ ಕ್ರಮ ತಗೋತೀನಿ. ದಯವಿಟ್ಟು, ಏನಿಲ್ಲ, ನಮಗ್ ಬಂದಿರೋ ಸುದ್ದಿನೂ ಇದೆ, ಒಂದ್ ಕಡೆ ಫಂಡ್ ಗಳು ರಿಲೀಸ್ ಆಗ್ತಾ ಇದೆ, ಫಂಡ್ ಇಲ್ದಂಗ ಏನಿಲ್ಲ, ಆದ್ರೆ ಜಾಗದ ಸಮಸ್ಯೆ ಆಗ್ತಾ ಇದೆ ಅಂತ. ಗವರ್ನಮೆಂಟ್ ಜಾಗನ ಈಗಾಗ್ಲೇ ಅಲ್ಲಿರುವಂತಹ ಲೋಕ್ಲೇಟ್ಸ್ ಗಳು ಒಂದಷ್ಟು ಬಳಕೆ ಮಾಡ್ಕೊಳ್ತಾ ಇದಾರೆ, ತಿಪ್ಪೆಗಳನ್ನ ಹಾಕೋದು, ಕೆಲವರು ಮನೆ ಕಟ್ಟಿದ್ದಾರೆ ಅಂತ. ಈಗಾಗ್ಲೇ ಒತ್ತುವರಿ ಆಗಿದೆ, ಆ ಒತ್ತುವರಿಗಳನ್ನೆಲ್ಲ ತೆರವು ಮಾಡಿಸ್ಬೇಕು, ಮತ್ತೆ ಸರ್ವೆ ಮಾಡ್ತಿದ್ದಾರೆ, ಸರ್ವೆ ಸ್ಕೆಚ್ ಎಲ್ಲ ರೆಡಿ ಆಗಿದೆ. ಹ್ಞೂ ಸರ್, ಈಗ ಎಷ್ಟು ವರ್ಷದಿಂದ ಒತ್ತುವರಿ ಆಗಿದೆ ಸರ್, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಕೃಷ್ಣಮೂರ್ತಿ ಅವರ ನಿಮ್ಗೆ? ಒತ್ತುವರಿ ಆಗಿದೆ, ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಎಷ್ಟು ವರ್ಷಗಳಿಂದ ಒತ್ತುವರಿ ಆಗಿದೆ ಅನ್ನೋದ್ರ ಬಗ್ಗೆ ತಿಳಿದಿದ್ಯಾ? ಒತ್ತುವರಿ ಆಗಿರೋದು ನಿಜ, ಅದನ್ನ ತೆರವುಗೊಳಿಸೋದಕ್ಕೆ ತಾಲೂಕು ಆಡಳಿತ ಎಲ್ಲ ರೆಡಿ ಮಾಡ್ಕೊಂತ ಇದೆ. ಅದನ್ನೆಲ್ಲ ಇದ್ ಮಾಡಿಸಿ ನಾವು ಒಂದು ಅಡ್ಬಸ್ ಮಾಡಿ ಶಾಲಾ ಕಟ್ಟಡವನ್ನ ಕಟ್ಟೋದಕ್ಕೆ ನಾವು ಪ್ರಯತ್ನವೆಲ್ಲ ನಿರಂತರವಾಗಿ ಮಾಡ್ತಾ ಇದೀವಿ. ಅದು ಇತ್ತೀಚೆಗೆ ಅದು ಪ್ರಾಬ್ಲಮ್ ರೈಸ್ ಆಗಿದೆ, ಬಹಳ ಹಿಂದಿನ ಸಮಸ್ಯೆ ಈಗ ರೈಸ್ ಆಗ್ತಾ ಇದೆ, ಅದನ್ನ ನಾವು ಸಮಸ್ಯೆಯನ್ನ ಬಗೆಹರಿಸ್ತೀವಿ. ಹೌದು, ಬಗೆಹರಿಸ್ತಾ ಇದ್ರೆ ಅದ್ರದ್ದು ಪ್ರಶ್ನೆ ನಾವೇನ್ ಮಾತಾಡ್ತಾ ಇಲ್ಲ, ಬಟ್ ಅಲ್ಲಿ ಒತ್ತುವರಿ ಆಗಿರೋದ್ರ ತೆರವು ಮಾಡಿಸೋದಕ್ಕೆ ಯಾಕೆ ವಿಳಂಬ ಆಗ್ತಾ ಇದೆ? ಇವಾಗ ನೀವು ಒಂದ್ ಕಡೆ ನಿಮ್ಮ ಮಕ್ಕಳಿಗೆ ಶಾಲೆಗಳಿಲ್ಲ ಅನ್ನೋದ್ರ ಪ್ರೆಷರ್ ಹಾಕಬೇಕಾಗಿತ್ತು, ಇಷ್ಟು ಜಲ್ದಿ ಆಗಬೇಕಾಗಿತ್ತು, ಅಲ್ದೆ ಇವತ್ತು ನೆನೆ ಒತ್ತುವರಿ ಆಗಿರೋದಲ್ಲ, ಅಲ್ಲೆಲ್ಲರೂ ಹೇಳ್ತಾ ಇದಾರೆ ಗ್ರಾಮಸ್ಥರು ದಶಕಗಳಿಂದಾನೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ. ಸರ್ಕಾರಿ ಜಾಗ ಒತ್ತುವರಿ ಆಗ್ತಾ ಇದ್ದಾಗ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು ಅಥವಾ ಶಾಲೆಗೆ ಅಂತ ಜಾಗ ಮೀಸಲಿಟ್ಟಾಗ, ಹೋಗ್ಲಿ ಸರಿ ಕೃಷ್ಣಮೂರ್ತಿ ಅವರೇ, ನಾನೀಗ ಇನ್ನೊಂದು ಪ್ರಶ್ನೆಯನ್ನ ಕೇಳೋಕೆ ಇಷ್ಟಪಡ್ತೀನಿ ನಿಮ್ಗೆ ಕೃಷ್ಣಮೂರ್ತಿ ಅವರೇ. ಕೃಷ್ಣಮೂರ್ತಿ ಅವರೇ, ಈಗ ಆಯ್ತು, ಸೊ ಆ ಪ್ರೊಸೆಸ್ ನಲ್ಲಿ ನೀವು ಇದ್ದೀರಾ, ಫೈನ್, ಅದನ್ನ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಇನ್ನ ಎಷ್ಟು ದಿನಗಳ ಕಾಲ ನಿಮಗೆ ಸಮಯ ಬೇಕಾಗುತ್ತೆ ಈ ಎಲ್ಲ ಒತ್ತುವರಿಗಳನ್ನ ತೆರವು ಮಾಡಿಸೋದಕ್ಕಾಗಿರ್ಬೋದು? ಯಾಕಂತಂದ್ರೆ ಅಲ್ಲಿ ಗ್ರಾಮಸ್ಥರು ಕೆಲವರು ಏನಂತಾರೆ, ನಾವು ಕೋರ್ಟ್ ಕಚೇರಿ ಅಲ್ಲಿತಾ ಇದೀವಿ ಅಂತ ಕೆಲವರು ಅಂತಾರೆ, ಕೆಲವರು ಅಂತಾರೆ ಇಲ್ಲ ಒತ್ತುವರಿ ಮಾಡ್ಕೊಂಡಿರೋದ್ರ ಫಲ ಅವ್ರ ಆತರ ಆಗಿದೆ ಈಗ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಮಕ್ಕಳಿಗೆ ಕಟ್ಟಡದ ಒಂದು ಶಿಕ್ಷಣದ ವ್ಯವಸ್ಥೆಯನ್ನ ಕಲ್ಪಿಸೋದು ಯಾವಾಗ ಅಂತ? ಮೇಡಮ್, ಇದು ಈ ಪ್ರಕ್ರಿಯೆಯಲ್ಲಿ ನಾವಿದೀವಿ, ತೆರವುಗೊಳಿಸ್ತೀವಿ. ಅದು ಸ್ಥಳೀಯವಾಗಿ ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳಿದೆ, ಬಹಳ ಅಲ್ಲಿ ಸಿಕ್ಕಿದೆ, ಅದನ್ನ ಪ್ರತಿಯೊಂದನ್ನು ಬಿಡಿಸ್ಬೇಕು ಅಂತಂದ್ರೆ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ. ಅದನ್ನ ನಾನು ತಹಶೀಲ್ದಾರ್ ಮತ್ತೆ ಬಿಒ ಜೊತೆ ಮಾತಾಡ್ಬಿಟ್ಟು ಸಾಧ್ಯವಾದ್ರೆ ಡಿಸಿ ಅವ್ರ ಜೊತೆನು ನಾನು ಖಂಡಿತ ಮಾತಾಡ್ಬೇಕು ಸರ್, ಯಾಕಂದ್ರೆ ಇದು ಬರೀ ನಿಮ್ ಲೆವೆಲ್ ಅಲ್ಲೇ ಕ್ಲಿಯರ್ ಆಗೋಂಗಿದ್ರೆ ಸುದ್ದಿ ಆಗ್ತಾನೆ ಇರ್ಲಿಲ್ಲ ಅಲ್ವಾ? ಎರಡೆಕರೆ ಜಾಗ ಇಷ್ಟು ದೊಡ್ಡ ಮಟ್ಟಿಗೆ ಅವ್ರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂದಾಗ ಮಕ್ಕಳ ಒಂದು ಭವಿಷ್ಯವನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಹಾಗಾಗಿನೇ ಇದು ಸುದ್ದಿ ಆಗ್ತಾ ಇರೋದು ಇವತ್ತು. ಈಗ ಭೂ ಕಬಳಿಕೆ ಇದ್ರಲ್ಲಿ ಬರುತ್ತೆ, ಅದು ಅದಕ್ಕೆ ಸಂಬಂಧಪಟ್ಟಂಗೆ ತಹಶೀಲ್ದಾರು ತಾಲೂಕು ಕಡೆಗಳಿಂದ ಅದೆಲ್ಲೂ ಕ್ರಮ ತೆಗೆದುಕೋಬೇಕಾಗ್ತದೆ. ನಾನು ಅವ್ರ ಜೊತೆ ಎಲ್ಲ ಮಾತಾಡಿದ್ದೀನಿ, ಈಗ ಬಿಒರು ಅದ್ರ ಬಗ್ಗೆ ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಶಾಸಕರ ಪರಿಹಾರ ನಿಧಿಯಿಂದ ಶಾಸಕರ ಫಂಡ್ ಇಂದ ಏನಾದ್ರೂ ಧನ ಸಹಾಯ ಆಗಿದೆಯಾ ನಿಮ್ಗೆ ಕನ್ಸ್ಟ್ರಕ್ಷನ್ಗೆ? ಮೇಡಮ್, ಅದು ಜಾಗನೇ ಕ್ಲಿಯರ್ ಆಗಿಲ್ಲ ಅಂತ ಅಂದ್ರೆ ಫಂಡ್ ಇನ್ನೆಲ್ಲಿ ಬರುತ್ತದೆ? ಜಾಗ ಕ್ಲಿಯರ್ ಆದ್ರೆ ಇಮಿಡಿಯೇಟ್ ಆಗಿ ಫಂಡ್ ರಿಲೀಸ್ ಮಾಡೋದಕ್ಕೆ ತಯಾರಿದ್ದೀವಿ. ಆಮೇಲೆ ಇನ್ನೂ ಒಂದು ಮಾತು ಕೇಳ್ಪಟ್ಟೆ, ಅಂದ್ರೆ ಬರುವಂತ ಅನುದಾನಗಳನ್ನ ಬಳಕೆ ಮಾಡ್ಕೊಳಕ್ ಆಗದೆ, ಅಂದ್ರೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲದೆ ಬೇರೆ ಶಾಲೆಗಳಿಗೆ ಹೋಗ್ತಾ ಇದೆ ಅನುದಾನಗಳು ಅಂತ. ಅದೇ ಜಾಗದ ಸಮಸ್ಯೆ, ಜಾಗದ ಸಮಸ್ಯೆಯಿಂದ ಬಂದಿದ್ದ ಏನಾಗುತ್ತೆ, ಅಲ್ಲಿ ಜಾಗ ಇದಕ್ಕೆ ಮುಖ್ಯವಾಗಿ ಊರ್ನವ್ರು ಸಹಕಾರ ಕೊಡ್ಬೇಕು. ಈಗ ನೀವು ಇಷ್ಟು ಸರ್ತಿ ಹೋದಾಗ ಕೃಷ್ಣಮೂರ್ತಿ ಅವರೇ, ಊರ್ನವ್ರು ಏನಂತಾರೆ? ಊರ್ನವ್ರ ಜೊತೆನು ಮಾತಾಡ್ತೀನಿ, ತಾಲೂಕ್ ಅಡ್ಮಿನಿಸ್ಟ್ರೇಷನ್ ಜೊತೆನು ಮಾತಾಡ್ತೀನಿ, ಅಗತ್ಯ ಇದ್ರೆ ಡಿಸಿ ಅವ್ರ ಹತ್ರ ಒಂದು ಸಹ ಪ್ರಪೋಸಲ್ ತಗೊಂಡೋಗಿ ಅದನ್ನ ಏನ್ ಕ್ರಮ ತಗೋಬೇಕು ಅದನ್ನೆಲ್ಲ ಮಾಡಕ್ ರೆಡಿ ಇದೀವಿ ನಾವು. ಓಕೆ, ದಯವಿಟ್ಟು ಆ ಕೆಲಸ ಕಾರ್ಯಪ್ರವೃತ್ತ ಆಗ್ರಿ, ಜೊತೆಗೆ ಆದಷ್ಟು ಬೇಗ ತೆರವುಗೊಳಿಸಿ ಮಕ್ಕಳಿಗೆ ಆ ಒಂದು ಕಟ್ಟಡದ ವ್ಯವಸ್ಥೆ ಸಿಗ್ಲಿ. ಥ್ಯಾಂಕ್ ಯು ಸೋ ಮಚ್ ಅಮೋಕ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಸೊ ಇದಿಷ್ಟು ಅಲ್ಲಿನ DDPI ಕೃಷ್ಣಮೂರ್ತಿ ಅವರು, ಎಲ್ಲರೂ ಕೂಡ ಅಸಹಾಯಕರಾಗಿದ್ದಾರೆ, ಇಲ್ಲಿ ಯಾರೊಬ್ಬರನ್ನ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಗ್ರಾಮಸ್ಥರು ಇಲ್ಲಿ ಎಲ್ಲೋ ಒಂದ್ ಕಡೆ ಅವರ ಮಕ್ಕಳಿಗೆ ಅಲ್ವಾ ಶಾಲೆ ಕಟ್ಟಿಸಿರೋದು, ಅವರ ಮಕ್ಕಳಿಗೆ ಅಲ್ವಾ ಶಾಲೆ ಬೇಕಾಗಿರೋದು ಕೂಡ. ಸೊ ಅವರು ಇಲ್ಲೆಲ್ಲೋ ಒಂದ್ ಕಡೆ ಎಚ್ಚೆತ್ಕೊಳ್ಬೇಕಾಗಿರುವಂತದ್ದು ಬಹಳಷ್ಟು ಅನಿವಾರ್ಯ ಇರುವಂತದ್ದು. ಯಾಕೆಂದ್ರೆ ಇಲ್ಲೆಲ್ಲೋ ಆಫೀಸರ್ಸ್ ಗಳನ್ನ ಬ್ಲೇಮ್ ಮಾಡಕ್ಕೆ ಅವ್ರ ಕಡೆಯಿಂದ ಯಾವ್ದು ತಪ್ಪಾಗಿಲ್ಲ, ಆದ್ರೆ ಅವ್ರ ಹತ್ರ ಆಗಿರುವಂತ ತಪ್ಪೇನಂದ್ರೆ ಒತ್ತುವರಿ ಆರಂಭ ಆಗ್ತಾ ಇದ್ದಾಗೆ ಅದಕ್ಕೆ ಕಡಿವಾಣ ಹಾಕಬೇಕಾಗಿತ್ತು. ದಶಕಗಳ ಕಾಲ ಅವ್ರಿಗೆ ಆರಾಮಾಗಿ ತಿಪ್ಪೆ ಮಾಡ್ಕೊಳ್ಳಕ್ಕೆ, ಕಟ್ಟಡಗಳನ್ನ ಕಟ್ಕೊಳ್ಳಕ್ಕೆ, ಹಸುಗಳನ್ನ ಮಾಡೋದಕ್ಕೆ, ಕಟ್ಟೋದಕ್ಕೆ, ಎಲ್ಲದಕ್ಕೂ ಅವಕಾಶವನ್ನು ಕೊಟ್ಬಿಟ್ಟು ಇವ್ರು ಏಕಾಏಕಿ ಹೇಳಿದ್ದಾರೆ.
ಕೋರ್ಟ್ ಕಚೇರಿ ಅಂತ ಇಲ್ಲಿ ಗ್ರಾಮಸ್ಥರು ಮತ್ತು ಅಧಿಕಾರಿಗಳ ನಡುವಿನ ಗುದ್ದಾಟದಲ್ಲಿ ಮಕ್ಕಳು ಬೀದಿಗೆ ಬಿದ್ದಿದ್ದಾರೆ ಸೋ ದಯಮಾಡಿ ಈ ಕಾರ್ಯಕ್ರಮ ನೋಡ್ತಿರುವಂತ ಗ್ರಾಮಸ್ಥರಿಗೂ ನಾನು ಕೇಳಿಕೊಳ್ಳುವಂತ ಒಂದು ವಿನಂತಿ ಏನಂತಂದ್ರೆ ನಿಮ್ಮದೇ ಊರಿನ ಮಕ್ಕಳಿಗೆ ಶಾಲೆ ಬೇಕಾಗಿರೋದು ಅಲ್ಲದೆ ಆ ಜಾಗ ಯಾರಿಗೂ ಕೂಡ ಸೇರಿರೋದಲ್ಲ ಸರ್ಕಾರದ ಜಾಗ ದಯಮಾಡಿ ಆ ಜಾಗದಲ್ಲಿ ಯಾರು ಅನಧಿಕೃತವಾಗಿ ಒತ್ತುವರಿ ಮಾಡ್ಕೊಂಡಿದ್ದೀರೋ ಆ ಜಾಗಗಳನ್ನು ತೆರವು ಮಾಡ್ಕೊಳ್ಳಿ ಆದಷ್ಟು ನಿಮ್ಮ ಮಕ್ಕಳು ಎಜುಕೇಶನ್ ಅನ್ನು ಕಲಿಯಲಿ ಮೊದಲನೇದಾಗಿ ನೋಡೋದಾದ್ರೆ ಶಿಕ್ಷಣ ಅನ್ನುವಂಥದ್ದು ಪಿಲ್ಲರ್ ಅಂತಾನೆ ಹೇಳ್ಬೋದು ವ್ಯಕ್ತಿಯ ಜೀವನಕ್ಕೆ ಸೋ ಆ ಶಿಕ್ಷಣವನ್ನ ನಿಮ್ಮ ಮಕ್ಕಳು ಕಲಿಯೋದಕ್ಕೆ ನೀವೇ ಪರ್ಮಿಷನ್ ಅನ್ನು ಕೊಟ್ಟಿಲ್ಲ ನೀವೇ ಅದಕ್ಕೆ ಸಹಾಯ ಮಾಡಿಲ್ಲ ಅಂತಂದ್ರೆ ಬಹುಶಃ ಇದು ತಪ್ಪಾಗುತ್ತೆ ಅದರ ಜೊತೆಗೆ ಇನ್ನೊಂದು ಮಾತನ್ನ ಹೇಳಿದ್ರು ಡಿಡಿಪಿಐ ಇನ್ನು ಕಾನೂನಾತ್ಮಕವಾಗಿ ಯಾವ ಕ್ರಮವನ್ನ ತೆಗೆದುಕೊಳ್ಬೇಕು ಒತ್ತುವರಿ ಮಾಡ್ಕೊಂಡಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲಾ ರೀತಿಯ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ನಾನು ತಹಶೀಲ್ದಾರ್ ಹಾಗೆ ಅಗತ್ಯ ಬಿದ್ರೆ ಡಿಸಿ ಸಾಹೇಬರ ಜೊತೆ ಕೂಡ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಆ ಕೆಲಸ ಆದಷ್ಟು ಬೇಗ ಆಗ್ಲಿ ಅನ್ನೋದೇ ನಮ್ಮ ಆಶಯ ಕೂಡ